ಹಾಯ್ ಫ್ರೆಂಡ್ಸ್, ನಾವಿವತ್ತು ಸೋಲಾರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳೋಣ. ನಮ್ಮ ಸೀರೀಸ್ ಅಲ್ಲಿ ಆಲ್ರೆಡಿ ಸೂರ್ಯನ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ನೀವು ಇಲ್ಲಿ ಗಂಟ ನೋಡಿಲ್ಲ ಅಂದ್ರೆ ಆ ಒಂದು ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಮೇಲೆ ಕಾಣುವಂತ ಐ ಐಕಾನ್ ಹತ್ರ ಕೂಡ ಲಿಂಕ್ ನ ಕೊಟ್ಟಿರ್ತೀನಿ, ಅದನ್ನ ಕೂಡ ಒಂದು ಸಾರಿ ನೋಡಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮಿಸ್ ಮಾಡಬೇಡಿ. ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೂ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಮೊದಲನೇ ಪ್ಲಾನೆಟ್ ಆದಂತಹ ಮರ್ಕ್ಯೂರಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಮರ್ಕ್ಯೂರಿ ಈ ಒಂದು ಪ್ಲಾನೆಟ್ ಸೋಲಾರ್ ಸಿಸ್ಟಮ್ ಅಲ್ಲಿ ಅತಿ ಚಿಕ್ಕ ಪ್ಲಾನೆಟ್, ಅದೇ ರೀತಿ ಸೂರ್ಯನಿಂದ ತುಂಬಾ ಹತ್ತಿರದಲ್ಲಿ ಇರುವಂತ ಒಂದು ಪ್ಲಾನೆಟ್, ಸೂರ್ಯನ ಹತ್ತಿರದಲ್ಲಿ ಇರುವಂತ ಪ್ಲಾನೆಟ್ ಕೂಡ ಇದೆ. ಆ ಒಂದು ಕಾರಣಕ್ಕೆ ಈ ಒಂದು ಪ್ಲಾನೆಟ್ ಮೇಲೆ ಟೆಂಪರೇಚರ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಇಲ್ಲಿಗಂಟ ನಾವು ಈ ಒಂದು ಪ್ಲಾನೆಟ್ ಬಗ್ಗೆ ತಿಳ್ಕೊಂಡಿರೋದು ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ. ಅಷ್ಟೇ ಅಲ್ಲ, ಈ ಒಂದು ಪ್ಲಾನೆಟ್ ಮೇಲೆ ಮನುಷ್ಯರು ಬದುಕಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಟೆಂಪರೇಚರ್ ಅನ್ನೋದು ಜಾಸ್ತಿ. ಅದೇ ರೀತಿ ಈ ಒಂದು ಪ್ಲಾನೆಟ್ ಒಂದು ಕಲ್ಲಿನ ಒಂದು ಪ್ಲಾನೆಟ್, ರಾಕ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಕಲ್ಲು ಬಿಟ್ಟು ಬೇರೆ ಏನೂ ಇರಲ್ಲ. ಒಂದು ವರ್ಷ ಮುಗಿಸಕ್ಕೆ 365 days ಯಾವ ರೀತಿ ಇದೆಯೋ ಅದೇ ರೀತಿ 85 days ಬೇಕು ಈ ಒಂದು ಪ್ಲಾನೆಟ್ ಸೂರ್ಯನ ಸುತ್ತ ಸುತ್ತು ಬರೋದಕ್ಕೆ, ಅಂದ್ರೆ ಒಂದು ವರ್ಷ ಕಂಪ್ಲೀಟ್ ಮಾಡೋದಕ್ಕೆ. ಈ ಒಂದು ಪ್ಲಾನೆಟ್ ಒಂದು ಸೆಕೆಂಡ್ಗೆ ಸೂರ್ಯನ ಸುತ್ತ ಸುಮಾರು 85 kilometers ಸ್ಪೀಡ್ ಅಲ್ಲಿ ಸೂರ್ಯನ ಸುತ್ತ ಈ ಒಂದು ಪ್ಲಾನೆಟ್ ಸುತ್ತತಾ ಇರುತ್ತೆ. ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಸ್ಪೀಡ್ ಅಲ್ಲಿ ಈ ಒಂದು ಪ್ಲಾನೆಟ್ ಸುತ್ತತಾ ಇದೆ ಅನ್ನೋದು. ಒಂದು ಪ್ಲಾನೆಟ್ ನ ಒಂದು ಉದ್ದ ಬಂದು 4983 kilometers. ಅಷ್ಟೇ ಅಲ್ಲ, ಈ ಒಂದು ಪ್ಲಾನೆಟ್ ಮೇಲೆ ಟೆಂಪರೇಚರ್ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬೆಳಿಗ್ಗೆ ಹೊತ್ತು 400 degrees Celsius ಅಷ್ಟು ಟೆಂಪರೇಚರ್ ಇರುತ್ತೆ. ಅಂದ್ರೆ ಸಿಂಪಲ್ ಆಗಿ ನಾವು ಸುಟ್ಟೇ ಹೋಗ್ತೀರಿ ಆ ಮಟ್ಟದ ಟೆಂಪರೇಚರ್ ಇರುತ್ತೆ. ಅದೇ ರೀತಿ ರಾತ್ರಿ ಹೊತ್ತಾದ್ರೂ -400 ಆಗುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿ ಐಸ್ ಆಗುತ್ತೆ. ಆಗ ಕೂಡ ಮನುಷ್ಯರು ಬದುಕಕ್ಕಾಗಲ್ಲ, ಯಾಕಂದ್ರೆ ಆ ಒಂದು ಟೆಂಪರೇಚರ್ ಅಲ್ಲಿ ಎಲ್ಲ ಫ್ರೀಸ್ ಆಗೋಗುತ್ತೆ. ಅದೇ ರೀತಿ ಈ ಒಂದು ಗ್ರಹಕ್ಕೆ ನಮ್ಮ ಭೂಮಿಗೆ ಸೂರ್ಯ ಯಾವ ರೀತಿ ಇದೆಯೋ ಆ ರೀತಿ ಇನ್ನೊಂದು ಪ್ಲಾನೆಟ್ ಅನ್ನೋದು ಇಲ್ಲ. ಈ ಒಂದು ಪ್ಲಾನೆಟ್ ಅನ್ನೋದು ಸಿಂಗಲ್. ಅಷ್ಟೇ ಅಲ್ಲ, ಈ ಒಂದು ಪ್ಲಾನೆಟ್ ನೋಡೋದಿಕ್ಕೆ ಸ್ವಲ್ಪ ಮೂನಿನ ರೀತಿಯಲ್ಲೇ ಇರುತ್ತೆ. ಅಷ್ಟೇ ಅಲ್ಲ, ಈ ಒಂದು ಗ್ರಹ ಸೂರ್ಯನಿಂದ ಕೇವಲ 600,000 kilometers ದೂರದಲ್ಲಿ ಮಾತ್ರನೇ ಇದೆ, ತುಂಬಾ ಅಂದ್ರೆ ತುಂಬಾ ಹತ್ರ. ಅದೇ ರೀತಿ ಭೂಮಿಯಿಂದ ಮರ್ಕ್ಯೂರಿಗೆ ಇರುವಂತ ಡಿಸ್ಟೆನ್ಸ್ ಬಂದು ಸುಮಾರು 7,000,000 kilometers ದೂರದಲ್ಲಿದೆ. ನೀವು ಭೂಮಿ ಮೇಲೆ ಸುಮಾರು 100 kg ಇದ್ರೋ ಮರ್ಕ್ಯೂರಿ ಮೇಲೆ ಕೇವಲ 32 kg ಮಾತ್ರನೇ ಇರ್ತೀರಾ. ಅಲ್ಲಿ ಗ್ರಾವಿಟಿ ಅನ್ನೋದು ಅಷ್ಟೊಂದು ಕಮ್ಮಿ ಇರುತ್ತೆ. ಈ ಒಂದು ಗ್ರಹ ಸುಮಾರು 2000 ವರ್ಷಗಳ ಹಿಂದೆಯಿಂದನೇ ಭೂಮಿಯಲ್ಲಿರುವಂತ ಜನರಿಗೆ ಗೊತ್ತಿರುವಂತ ಒಂದು ಗ್ರಹ. ಈ ಒಂದು ಗ್ರಹನ ಮೊದಲನೇ ಸಾರಿ 17th century ಗೆಲಿಲಿಯೋ ಈ ಒಂದು ಗ್ರಹನ ಮೊದಲನೇ ಸಾರಿ ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಗ್ರಹದ ಬಗ್ಗೆ ನಮ್ಮ ಇತಿಹಾಸಗಳಲ್ಲಿ ಅದಕ್ಕಿಂತ ಮುಂಚೆನೆ ಉಲ್ಲೇಖ ಮಾಡಿದರೆ ಈ ಒಂದು ಗ್ರಹದ ಬಗ್ಗೆ. ಗ್ರಹದ ಬಗ್ಗೆ ಇಟ್ಕೊಂಡು ತುಂಬಾ ಜಾತಕಗಳನ್ನ ಕೂಡ ಬರೀತಾರೆ, ಬುಧ ಅಂತ ಎಲ್ಲ. ಇದು ಮುಂಚೆನೆ ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಆಗಿತ್ತು, ಆದ್ರೆ ಇತಿಹಾಸದಲ್ಲಿ ಮಾತ್ರ ಈ ರೀತಿ ಹೇಳ್ತಾರೆ. ಅಷ್ಟೇ ಅಲ್ಲ, ಒಂದು ಗ್ರಹ ಇನ್ನೊಂದು ಗ್ರಹನ ಮುಚ್ಚಿಸುತ್ತೆ, ಅಂದ್ರೆ ಅದನ್ನ ನಾವು ಸೋಲಾರ್ ಎಕ್ಲಿಪ್ಸ್ ಅಂತ ಕೂಡ ಕರೀತೀರಿ. ಸೂರ್ಯ ಗ್ರಹಣ, ಚಂದ್ರಗ್ರಹಣ ಅಂತ ಎಲ್ಲ ಕರೀತೀರಿ ನಾವು. ಆದ್ರೆ ಶತಮಾನಗಳಿಗೆ ಒಂದೇ ಸಾರಿ ಮರ್ಕ್ಯೂರಿ ಮತ್ತೆ ವೀನಸ್ ಈ ಎರಡು ಪ್ಲಾನೆಟ್ ಒಂದತ್ತಿರಕ್ಕೆ ಬರೋದು ಕೆಲವೊಂದು ಶತಮಾನಗಳಿಗೆ ಒಂದೇ ಸಾರಿ ಅಂತೆ. ಅದು ತುಂಬಾ ಅಂದ್ರೆ ತುಂಬಾ ರೇರ್. ಎಷ್ಟೋ ಶತಮಾನಗಳ ಹಿಂದೆ ಆಗಿತ್ತು ಅಂತ ಹೇಳ್ತಾರೆ 15th century. ಅದಾದ್ಮೇಲೆ 1734 ಅಲ್ಲಿ ಮತ್ತೆ ಈ ರೀತಿಯಾಗಿ ಮರ್ಕ್ಯೂರಿ ಮತ್ತೆ ವೀನಸ್ ಒಂದೇ ಹತ್ರ ಬಂದಿತ್ತು. ಅದಾದ್ಮೇಲೆ ಒಂದೇ ಕಡೆ ಆ ಎರಡು ಪ್ಲಾನೆಟ್ ಬಂದಿತ್ತು. ಆಗ ಒಂದು ಸಾರಿ ಈ ಒಂದು ದೃಶ್ಯ ಪ್ರಪಂಚನೆ ನೋಡಿತ್ತು. ಮತ್ತೆ ಈ ಒಂದು ದೃಶ್ಯ ಕಾಣಿಸ್ಬೇಕು ಅಂದ್ರೆ 2130 ಮತ್ತೆ ಈ ಎರಡು ಪ್ಲಾನೆಟ್ ಒಂದು ಕಡೆಗೆ ಬರುತ್ತೆ ಅಂತೆ. ಅಂದ್ರೆ ಇನ್ನ ತುಂಬಾ ವರ್ಷಗಳೇ ಬೇಕು. ಈ ರೀತಿ ಆಗೋದನ್ನ ನೋಡೋದು ಒಂದು ಅದ್ಭುತ. ಭೂಮಿಯಿಂದ ಬುಧ ಗ್ರಹಕ್ಕೆ ಹೋಗ್ಬೇಕು ಅಂದ್ರೆ ನಮ್ಗೆ ತುಂಬಾನೇ ಕಷ್ಟ, ಯಾಕೆ ಅಂದ್ರೆ ಅಲ್ಲಿ ಟೆಂಪರೇಚರ್ ಅನ್ನೋದು ತುಂಬಾ ಜಾಸ್ತಿ. ಅಷ್ಟೇ ಅಲ್ಲ, ಆ ಒಂದು ಪ್ಲಾನೆಟ್ ಸೂರ್ಯನ ಪಕ್ಕದಲ್ಲೇ ಇರುವಂತ ಒಂದು ಪ್ಲಾನೆಟ್. ಆದ್ರೂ ಆ ಒಂದು ಪ್ಲಾನೆಟ್ ಬಗ್ಗೆ ನಾವು ಅಷ್ಟೋ ಇಷ್ಟೋ ಇನ್ಫಾರ್ಮೇಶನ್ ಅನ್ನೋದನ್ನ ಕಲೆಕ್ಟ್ ಮಾಡಿದಿರಿ. ನಾಸಾದವರು ಮ್ಯಾರಿನರ್ 10 ಈ ಒಂದು ಸ್ಯಾಟಲೈಟ್ ತುಂಬಾ
ಎತ್ತರಕ್ಕೆ ಹೋಗಿ ಒಂದು ಕೆಲವೊಂದಷ್ಟು ಫೋಟೋಸ್ ಮತ್ತೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿದೆ. ಈ ಒಂದು ಸ್ಯಾಟಲೈಟ್ ನ ನಾಸಾದವರು 1984 ಅಲ್ಲಿ ಈ ಒಂದು ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ರು. ಆದ್ರೆ ಇಂಜಿನ್ ಫೇಲ್ಯೂರ್ ಇಂದ ಈ ಒಂದು ಸ್ಯಾಟಲೈಟ್ ಸ್ವಲ್ಪ ದಿನಗಳಾದ್ಮೇಲೆ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡ್ತು. ಅದಾದ್ಮೇಲೆ ಕೂಡ ಇನ್ನೊಂದು ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ರು, ಮೆಸೆಂಜರ್ ಅನ್ನುವಂತ ಇನ್ನೊಂದು ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ರು. ಈ ಒಂದು ಸ್ಯಾಟಲೈಟ್ ನ 2007 ಅಲ್ಲಿ ಲಾಂಚ್ ಮಾಡಿದ್ದು. ಈ ಒಂದು ಸ್ಯಾಟಲೈಟ್ ತುಂಬಾ ಕ್ಲಿಯರ್ ಪಿಕ್ಚರ್ಸ್ ನ ಕೊಡ್ತು, ಪ್ಲಾನೆಟ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತು, ಅದೇ ರೀತಿ ತುಂಬಾ ಕ್ಲಿಯರ್ ಇಮೇಜಸ್ ನ ಕೊಡ್ತು. ಅದಾದ್ಮೇಲೆ ಕೂಡ ಜಪಾನ್ ಮತ್ತೆ ಯುರೋಪ್ ಈ ಎರಡು ದೇಶಗಳು ಕೂಡ ಒಂದು ಸ್ಯಾಟಲೈಟ್ ನ ಲಾಂಚ್ ಮಾಡಿ ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಪ್ಲಾನೆಟ್ ಅಲ್ಲಿ ಐರನ್ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಇದೆಯಂತೆ. ಭೂಮಿ ಮೇಲೆ ಇರುವಂತ ಐರನ್ ಗಿಂತ ಜಾಸ್ತಿ ಈ ಒಂದು ಗ್ರಹದ ಮೇಲೆ ಇದೆಯಂತೆ. ಅಷ್ಟೇ ಅಲ್ಲ, ಈ ಒಂದು ಗ್ರಹದ ಮೇಲೆ ಗೋಲ್ಡ್ ಅನ್ನೋದು ಕೂಡ ಇದೆ, ಡೈಮಂಡ್ಸ್ ಇದೆಲ್ಲ ಇದೆ ಅನ್ನೋದು ಸೈಂಟಿಸ್ಟ್ ಒಂದು ಗಟ್ಟಿ ನಂಬಿಕೆ. ಆದ್ರೆ ಈ ಒಂದು ಗ್ರಹದ ಮೇಲೆ ಮನುಷ್ಯರು ಬದುಕೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ, ಅಂದ್ರೆ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಅಲ್ಲಿರುವಂತ ಟೆಂಪರೇಚರ್ ಮುಖ್ಯ ಕಾರಣ. ಟೆಂಪರೇಚರ್ ಅನ್ನೋದು ತುಂಬಾ ಹೈ ಇರುತ್ತೆ, ಇಲ್ಲ ಅಂದ್ರೆ ತುಂಬಾ ಲೋ ಇರುತ್ತೆ. ಅಷ್ಟೇ ಅಲ್ಲ, ಸೂರ್ಯನ ತುಂಬಾ ಹತ್ತಿರದಲ್ಲಿರುವಂತ ಒಂದು ಪ್ಲಾನೆಟ್, ಆ ಮರ ಯಾವ್ದೊಂದು ಅಲ್ಲಿ ಬೆಳೆಯಲ್ಲ. ಸೀಸನ್ ಇಲ್ಲ ಅಂದ್ರೆ ಮನುಷ್ಯರು ಬದುಕೋದು ತುಂಬಾನೇ ಕಷ್ಟ, ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ. ಆದ್ರೆ ಬುಧನ ಬಗ್ಗೆ ಇನ್ನ ತುಂಬಾ ಇನ್ಫಾರ್ಮೇಶನ್ ಅನ್ನೋದನ್ನ ನಾವು ತಿಳ್ಕೊಬೇಕು. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಮರ್ಕ್ಯೂರಿ ಬಗ್ಗೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಇದೇ ರೀತಿಯಾದಂತ ಟಾಪಿಕ್ಸ್ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ರೀತಿಯಾದಂತ ಟಾಪಿಕ್ಸ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.